ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿ ಅಂತ್ಯಗೊಂಡಿದೆ. ಇವತ್ತು ಇಂದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ, ಕಳೆದ 34-35 ದಿನದಿಂದ ಪ್ರಜ್ವಲ್ ರೇವಣ್ಣ ಅವರು ಎಲ್ಲರಿ ಮಾಯ ಆಗಿಬಿಟ್ಟಿದ್ರು, ಈಗ ಮತ್ತೆ ಸುದ್ದಿಯಲ್ಲಿ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಸ್ಐಟಿ ಕಸ್ಟಡಿ ಏನಿದೆ ಸಂಪೂರ್ಣವಾಗಿ ಅಂತ್ಯಗೊಂಡಿದೆ. ರೇಪ್ ಕೇಸ್ನಲ್ಲಿ ಮತ್ತೆ ಕಸ್ಟಡಿ ಕೇಳಲು ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಒಂದಿಷ್ಟು ಲಭ್ಯವಾಗ್ತಾ ಇದೆ. ಎರಡು ಪ್ರಕರಣದ ತನಿಖೆ ಮುಗಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾಕಂದ್ರೆ ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದ್ರೆ, ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದ್ರೆ ಯಾವ ರೀತಿ ತನಿಖೆ ಆಗ್ತಾ ಇತ್ತು, ಎಸ್ಐಟಿ ಅಧಿಕಾರಿಗಳ ಮೇಲೆ ಒಂದಿಷ್ಟು ಅನುಮಾನಗಳು ಹುಡ್ತಾ ಇತ್ತು. ಏನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಸ್ಐಟಿ ಕಸ್ಟಡಿ ಅಂತ್ಯಗೊಂಡಿದೆ. ಈಗ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಇನ್ನೂ ಕೂಡ ಏನಾದರೂ ಮತ್ತೆ ಕಸ್ಟಡಿಗೆ ತೊಗೊದಿಕೊಳ್ಳಬಹುದು ಅಂತ ಒಂದಿಷ್ಟು ಕೋರ್ಟ್ಗೆ ಏನಾದರೂ ಎಸ್ಐಟಿ ಅಧಿಕಾರಿಗಳು ಮನವಿ ಕೂಡ ಮಾಡಬಹುದು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಟ್ ಏನು ಆಗುತ್ತೆ ಅಂತ ಇಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಏಪ್ರಿಲ್ 26 ಲೋಕಸಭಾ ಚುನಾವಣೆ ನಡೆದ ನಂತರ ಕರ್ನಾಟಕದಿಂದ ನಾಪತ್ತೆಯಾದಂತಹ ಪ್ರಜ್ವಲ್ ರೇವಣ್ಣ ಅವರು 15 ದಿನಗಳ ಕೆಳಗೆ ಭಾರತಕ್ಕೆ ವಾಪಸ್ಸಾದರು. 40 ದಿನಗಳ ಕಾಲ ಆ ವ್ಯಕ್ತಿ ಭಾರತದಲ್ಲಿ ಇರಲೇ ಇಲ್ಲ. ಯಾವಾಗ 35 ದಿನ ಬರೋಬ್ಬರಿ 40 ದಿನಕ್ಕೆ ಹತ್ತಿರ, ಯಾವಾಗ ದೇವೇಗೌಡರು ಒಂದು ಲೆಟರ್ ಅನ್ನು ಬರೆದು ನೀನು ವಾಪಸ್ ಬರದೇ ಇದ್ರೆ ನನ್ನ ಶಿಕ್ಷೆಗೆ ಗುರಿಯಾಗ್ತೀಯ, ನನ್ನ ಕೋಪಕ್ಕೆ ಗುರಿಯಾಗ್ತೀಯ ಅಂತ ದೇವೇಗೌಡರು ವಾರ್ನಿಂಗ್ ಕೊಟ್ಟರು. ಇಲ್ಲ ಇಲ್ಲ, ಆಗ ಮೋಸ್ಟ್ಲಿ ದೇವೇಗೌಡರು ಲೆಟರ್ ಬರೆದ್ರು ಕೂಡ ಯಾವ ಲೆಟರ್ಗೂ ಬಗ್ಲಿಲ್ಲ. ಅದೇ ಕುಮಾರಸ್ವಾಮಿ ಅವರು ಲೆಟರ್ ಬರೆದ್ರು ಕೂಡ ಬಗ್ಲಿಲ್ಲ, ಕೇಳಲಿಲ್ಲ. ಬಟ್ ಯಾವಾಗ ಬರಬೇಕು ಅವಾಗೇ ಬಂದ ಆ ಮನುಷ್ಯ. ಯಾಕಂದ್ರೆ ಎಸ್ಐಟಿ ಬ್ಲೂ ಕಾರ್ನರ್ ನೋಟಿಸು, ರೆಡ್ ಕಾರ್ನರ್ ನೋಟಿಸು, ಯಾವ ನೋಟಿಸು ಕೊಟ್ಟರು ಕೂಡ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಕೂಡ ನೋಟಿಸ್ ಕೊಟ್ಟರು ಕೂಡ ಯಾವ ನೋಟಿಸ್. ಆದ್ರೆ ಕೊನೆ ಬಾರಿ ದೇವೇಗೌಡರು ಯಾವಾಗ ಒಂದು ವಾರ್ನಿಂಗ್ ಅನ್ನ ಕೊಟ್ಟರು ಲೆಟರ್ ಮೂಲಕ, ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ವಾರ್ನಿಂಗ್ ಅನ್ನು ಕೊಟ್ಟರು, ಆಗ ಒಂದು ವಿಡಿಯೋ ಮಾಡಿ ನಾನು ಈ ಬಾರಿ ಭಾರತಕ್ಕೆ ಬರ್ತೀನಿ ಅಂತ ಗ್ಯಾರಂಟಿ ಕೊಟ್ಟು ಆ ವ್ಯಕ್ತಿ ಭಾರತಕ್ಕೆ ಬಂದ. ತದನಂತರದಲ್ಲಿ ಪೊಲೀಸರು ಬಂಧನ ಮಾಡಿದರು, ಅದರ ಬಗ್ಗೆ ವಿಚಾರಣೆ ಅಂತಕ್ಕಂಥದ್ದು ನಡೀತಾ ಇತ್ತು. ಇನ್ನೇನು ಅದರ ಅಪ್ಡೇಟ್ಗಳು ಎಲ್ಲಿವರೆಗೆ ಬರುತ್ತೆ ಅನ್ನೋವಂತಹ ಸಂದರ್ಭದಲ್ಲೇ ದರ್ಶನ್ ಕೇಸ್ ಬಂದು ತಗೊಳ್ಳ. ಸತತ 35 ದಿನಗಳ ಕಾಲ ಎಲ್ಲ ಮಾಧ್ಯಮಗಳಾಗಿರಬಹುದು, ಪತ್ರಿಕೋದ್ಯಮ ಆಗಿರಬಹುದು, ಪೇಪರ್ಗಳಲ್ಲಿ, ಟ್ಯಾಬ್ಲೋಗಳಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣರ ಪ್ರಕರಣದ ಏನೇನು ತನಿಖೆ ಇತ್ತು, ಏನೇನು ವಿಚಾರಗಳಿತ್ತು, ಅದೆಲ್ಲವೂ ಕೂಡ ಇಂಚಿಂಚಾಗಿ ಪ್ರಸ್ತಾಪ ಆಗ್ತಾ ಇತ್ತು, ಪ್ರಸಾರ ಆಗ್ತಾ ಇತ್ತು. ದರ್ಶನ್ ಪ್ರಕರಣ ಬಂದ ನಂತರ ಪ್ರಜ್ವಲ್ ರೇವಣ್ಣ ನಿಟ್ಟುಸಿರು ಬಿಟ್ಬಿಟ್ಟು, ನನ್ನ ಬಗ್ಗೆ ಇನ್ನು ತೋರಿಸಲ್ಲ, ನಾನು ಆರಾಮಾದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅನ್ಕೊಂಡಿತ್ತು. ಬಟ್ ಈಗ ಪ್ರಜ್ವಲ್ ರೇವಣ್ಣ ಅವರ ಟೈಮ್ ಕೂಡ ಬಂದಿದೆ. ಎಸ್ಐಟಿಯ ತನಿಖೆಗೆ ಒಳಗಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಕೋರ್ಟಿನ ಜಡ್ಜಿನ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ನಿಲ್ಲಿಸಿಬಿಟ್ಟು ಇವತ್ತು ಆ ಪ್ರಕರಣದ ಎಲ್ಲ ತನಿಖಾಂಶಗಳನ್ನು ಜಡ್ಜ್ ನೋಡಿ ವಿಚಾರಣೆ ಮಾಡಿ ತಪ್ಪು ನಿರ್ಣಯಗಳು ಏನೇನಿದೆ, ತಪ್ಪು ಎಷ್ಟಾಗಿದೆ, ಎಷ್ಟಾಗಿಲ್ಲ, ಅದರ ಪ್ರಮಾಣ ಏನು ಅನ್ನುವಂತಹ ಎಲ್ಲ ವಿಚಾರವನ್ನು ಮ್ಯಾಜಿಸ್ಟ್ರೇಟ್ ಇವತ್ತು ಚೆಕಪ್ ಮಾಡಿ ಇವತ್ತೇ ಶಿಕ್ಷೆ ಕೊಡಬೇಕಾ ಅಥವಾ ಇದನ್ನು ಶೆಡ್ಯೂಲ್ ಮಾಡಿ ಮುಂದೆ ಯಾವಾಗಾದರೂ ಪೋಸ್ಟ್ಪಾನ್ ಮಾಡಬೇಕಾ, ಅಲ್ಲಿಯವರೆಗೂ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿರಬೇಕಾ ಅಥವಾ ಎಸ್ಐಟಿ ಕಸ್ಟಡಿ ಒಳಗಿರಬೇಕಾ ಅಂತಕ್ಕಂತಹ ನಿರ್ಧಾರವನ್ನು, ನಿರ್ಣಯವನ್ನು ಇವತ್ತು ನ್ಯಾಯಾಧೀಶರು ಹೇಳ್ತಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿಯ ತನಕ ಒಂದಿಷ್ಟು ಮೆಡಿಕಲ್ ಚೆಕಪ್ಪಿಗೆ ಒಪ್ಪಿಕೊಂಡಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನಷ್ಟು ಮೆಡಿಕಲ್ ಚೆಕಪ್ಗಳ ಬಾಕಿ ಇದೆ. ಬಿಕಾಸ್ ಒಬ್ಬ ಅಪರಾಧಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗಬೇಕಾದರೆ ಸಂಪೂರ್ಣವಾದಂತಹ ಫಿಸಿಕಲ್ ಮೆಡಿಕಲ್ ಚೆಕಪ್ ಅಂತಕ್ಕಂಥದ್ದು ಆಗಿರಬೇಕು. ಅದು ಇಲ್ಲ ಅಂತಂದ್ರೆ ಹೋಗಿ ಜಡ್ಜ್ ಮುಂದೆ ನಿಲ್ಲಿಸೋದು ಅಸಾಧ್ಯವಾದಂತ. ಅದಕ್ಕೋಸ್ಕರನೇ ಇವತ್ತು ಮೋಸ್ಟ್ಲಿ ಕೋರ್ಟ್ ನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದ್ ಕಡೆ ಮನವಿ ಮಾಡಬಹುದು. ಇನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಮನವಿ ಮಾಡುವಂತ ಸಾಧ್ಯತೆ, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮೆಡಿಕಲ್ ಚೆಕಪ್ ಇನ್ನೂ ಬಾಕಿ ಇದೆ, ಏನ್ ಮಾಡಬೇಕು, ಏನೆಲ್ಲ ನಿರ್ಧಾರ ಮಾಡ್ಕೋಬೇಕು, ಯಾಕಂದ್ರೆ ಮತ್ತೆ ಮೋಸ್ಟ್ಲಿ ಜೈಲಿ ಕಳಿಸ್ತಾರಾ ಅಥವಾ ಮೆಡಿಕಲ್ ಟೆಸ್ಟ್ ಇನ್ನೂ ಕೂಡ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಇವು ಕೂಡ ಇಲ್ಲಿ ನಾವು ಕಾದು ನೋಡ್ಬೇಕಾಗಿದೆ. ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕಡ ಸುದ್ದಿ ನಿಮ್ಮದು ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.